ಹನುಮ್ಯಾನ್ ಇದು ಪ್ರಶಾಂತ್ ವರ್ಮಾ ಅವರು ನಿರ್ದೇಶಿಸಿರುವಂಥ ಚಿತ್ರ. ಒಂದು ಊರು, ಒಂದು ದಿನ ಅಲ್ಲಿ ಇರೋ ಒಬ್ಬ ವ್ಯಕ್ತಿಗೆ ಒಂದಷ್ಟು ಪವರ್ಸ್ ಅಂತ ಬರುತ್ತೆ. ಅದು ಬಂದದ್ದು ಹೇಗೆ, ಆ ಪವರ್ಸ್ ಎಂಥವು, ಅದಕ್ಕೂ ಆಂಜನೇಯನಿಗೂ ಏನು ಸಂಬಂಧ, ಆ್ಯಂಡ್ ಈ ಕತೆ ಹೇಗೆ ಮುಂದುವರಿಯುತ್ತೆ ಅನ್ನೋದನ್ನೆಲ್ಲ ನೀವು ಸಿನಿಮಾದಲ್ಲೇ ನೋಡಬೇಕು. ಇದರ ಮೊದಲ ಪಾಸಿಟಿವ್ ಪಾಯಿಂಟ್ ಅಂದರೆ ಅದು ಇಲ್ಲಿ ಇವರಿಗಿರುವಂಥ ಕ್ಲಾರಿಟಿ ಆ್ಯಂಡ್ ಅದರ ಎಕ್ಸಿಕ್ಯೂಷನ್. ಸೂಪರ್ ಹೀರೋ ಸಿನಿಮಾಗಳನ್ನು ತೆಗಿಬೇಕು ಅಂತ ಅಂದ್ಕೊಳ್ಳೋದು ಒಂದು ಕಡೆ, ಆದರೆ ಅದರ ಎಕ್ಸಿಕ್ಯೂಷನ್ ಇದೆಯಲ್ಲ ಅದು ತುಂಬಾ ಕಷ್ಟವಾದದ್ದು. ಯಾಕಂದರೆ ಆ ಜಾನರ್ ಆಲ್ರೆಡಿ ಈಗ ಗಗನವನ್ನು ಮುಟ್ಟಿ ವಾಪಸ್ ಬಂದಿದೆ, ಒಂದು ಸ್ಟ್ಯಾಂಡರ್ಡ್ ಅಂತ ಸೆಟ್ ಆಗಿಬಿಟ್ಟಿದೆ. ಬೇಕು ಅಂದರೂ ಬೇಡ ಅಂದರೂ ಕಂಪ್ಯಾರಿಸನ್ ಅವುಗಳಿಗೆ ನಮ್ಮ ಮೈಂಡ್ನಲ್ಲಿ ಹುಟ್ಟೇ ಹುಟ್ಟತ್ತೆ. ಸೊ ಅವುಗಳನ್ನು ಮರೆಸಿ ಆ ಕಂಪ್ಯಾರಿಸನ್ನ ಆದಷ್ಟು ಕಮ್ಮಿ ಬರೋ ಹಾಗೆ ಅಥವಾ ಬರದೇ ಇರೋ ಹಾಗೆ ಮಾಡೋದು. ಈ ಪ್ರೊಸೆಸ್ನಲ್ಲಿ ಏನೇನು ಎಲ್ಲೆಲ್ಲಿ ನೆಗೆಟಿವ್ ಆಗ್ಬೋದು, ನಮಗಿರೋ ಚಾಲೆಂಜಸ್ ಏನು ಅನ್ನೋದನ್ನೆಲ್ಲ ಅರ್ಥ ಮಾಡಿಕೊಂಡು ಅದನ್ನು ನೀಟಾಗಿ ಸೇಫ್ ಆಗಿ ಎಕ್ಸಿಕ್ಯೂಟ್ ಮಾಡೋದು ತುಂಬಾ ಮುಖ್ಯ ಆಗುತ್ತೆ. ಆ್ಯಂಡ್ ಅದನ್ನು ಮಾಡೋದಕ್ಕೆ ಈ ವಿಷಯಗಳ ಮೇಲೆ ತುಂಬಾ ಕ್ಲಾರಿಟಿ ಇರಬೇಕು, ಆವಾಗಲಷ್ಟೇ ಅದು ಚೆನ್ನಾಗನ್ಸೋದು. ಸೊ ಇವೆರಡೂ ಇಲ್ಲಾಗಿದೆ ಅಂತ ಹೇಳ್ತೀನಿ. ಒಬ್ಬ ಸೂಪರ್ ಹೀರೋನ ಒರಿಜಿನ್ ಸ್ಟೋರಿ. ನಾರ್ಮಲಿ ಅಲ್ಲಿ ಕತೆ ಹೇಗಿರುತ್ತೋ ಹಾಗೇ ಇದೆ, ಆದರೆ ಅಲ್ಲಿ ಹಲವಾರು ಒಳ್ಳೆ ಎಲಿಮೆಂಟ್ಗಳನ್ನು ಬಳಸ್ಕೊಂಡಿದ್ದಾರೆ. ಮಂಗನಿಂದ ಹಿಡಿದು ಹಳೆಯ ಕಥೆಗಳ ತನಕ ಎಲ್ಲವನ್ನು ತುಂಬ ಚೆನ್ನಾಗಿ ತಂದಿದ್ದಾರೆ. ಹಲವಾರು ವಿಷಯಗಳನ್ನು ಚೆನ್ನಾಗಿ ಎಸ್ಟಾಬ್ಲಿಷ್ ಮಾಡ್ತಾರೆ, ಒಂದಷ್ಟಕ್ಕೆ ಒಳ್ಳೆ ಕಾರಣಗಳನ್ನು ಕೊಡ್ತಾರೆ, ಆ್ಯಂಡ್ ಅವುಗಳನ್ನು ಒಳ್ಳೆ ಸಮಯದಲ್ಲಿ ಬಳಸ್ಕೊಳ್ತಾರೆ ಕೂಡ. ಇನ್ನು ಮೇನ್ಲಿ ಏನಂದರೆ, ಆಗಲೇ ಹೇಳಿದ ಹಾಗೆ ಇಂಥ ಜಾನರ್ನಲ್ಲಿ ಏನು ನೆಗೆಟಿವ್ಸ್ ಆಗ್ಬೋದು ಅವುಗಳನ್ನು ಚೆನ್ನಾಗಿ ನೀಟಾಗಿ ಹ್ಯಾಂಡಲ್ ಮಾಡಿದ್ದಾರೆ, ಸ್ಪೆಷಲಿ ಈ ಬಜೆಟ್ನಲ್ಲಿ ಅನ್ನೋದು. ಅದಕ್ಕೆ ಡೆಫಿನೆಟ್ಲಿ ಒಂದು ಅಪ್ರಿಷಿಯೇಷನ್ ಬರಲೇಬೇಕು. ನೋಡೋಕ್ಕೂ ಚೆನ್ನಾಗಿ ಕಾಣಿಸ್ಬೇಕು, ಹೊಸ್ತು ಅಂತಾನು ಅನ್ನಿಸ್ಬೇಕು, ಆ್ಯಂಡ್ ಇರೋ ಬಜೆಟ್ನಲ್ಲೂ ಆಗಬೇಕು. ಅದಕ್ಕೆ ಎಡಿಟಿಂಗ್ನಲ್ಲಿ, ಸ್ಕ್ರೀನ್ ಪ್ಲೇನಲ್ಲಿ ಏನೇನು ಮೆಷರ್ಸ್ ತಗೊಳ್ಬೇಕು ಅದನ್ನೆಲ್ಲ ತಗೊಂಡಿದ್ದಾರೆ ಅಂತ ಹೇಳ್ತೀನಿ. ಇರೋ ಪ್ರತಿಯೊಂದನ್ನು ನೀಟಾಗಿ ಪ್ರೆಸೆಂಟ್ ಮಾಡಿದ್ದಾರೆ. ಅಂದರೆ ನಾರ್ಮಲಿ ಒಂದು ಸಿನಿಮಾ ಆಲ್ಮೋಸ್ಟ್ ಎಲ್ಲ ಬಾಕ್ಸಸ್ನೂ ಟಿಕ್ ಮಾಡಿದೆ ಅಂತ ಹೇಳ್ತೀವಲ್ಲ, ಅದು ಇಲ್ಲಾಗಿದೆ. ಒಂದಷ್ಟು ಕಾಮಿಡಿ, ಫನ್ ಎಲಿಮೆಂಟ್ಸ್, ಎಸ್ಟಾಬ್ಲಿಷ್ಮೆಂಟ್, ಕಾರಣಗಳು, ಆ್ಯಕ್ಷನ್, ವಾವ್ ಮೂಮೆಂಟ್ಸ್, ಇತಿಹಾಸ, ಆ್ಯಂಡ್ ಅಫ್ಕೋರ್ಸ್ ದ ಇಂಪಾರ್ಟೆಂಟ್ ಒನ್, ಭಕ್ತಿ. ಅದು ಮುಖ್ಯ ಆಗಿತ್ತು ಇಲ್ಲಿ, ಅದನ್ನು ತುಂಬ ಚೆನ್ನಾಗಿ ತಂದಿದ್ದಾರೆ ತಮ್ಮ ಕಥೆಯಲ್ಲಿ. ಇನ್ನು ಇಲ್ಲಿರೋ ಪಾತ್ರಗಳಿಗೆ ಆಲ್ಮೋಸ್ಟ್ ಎಲ್ಲವಕ್ಕೂ ಅವರಿಗೆ ಅಂತಲೇ ಒಂದಷ್ಟು ಮೂಮೆಂಟ್ಸ್ ಅಂತ ಇವೆ, ಇಂಪಾರ್ಟೆನ್ಸ್ ಅಂತ ಇದೆ. ಸೊ ಅದು ಇಷ್ಟ ಆಯಿತು. ಇನ್ನು ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಬಗ್ಗೆನೂ ಆಲ್ಮೋಸ್ಟ್ ಎಕ್ಸಿಕ್ಯೂಷನ್ ಅನ್ನೋದ್ರಲ್ಲೇ ಬಂದುಬಿಡುತ್ತೆ. ಈ ಶಾರ್ಟ್ನ, ಈ CGIನ ನಾವು ಕ್ರಿಯೇಟ್ ಮಾಡಿದ್ದೀವಿ, ಆ್ಯಂಡ್ ಅದನ್ನು ಎಲ್ಲೆಲ್ಲಿ ಯೂಸ್ ಮಾಡ್ಕೊಳ್ಬೋದು, ಇರೋ ಸೀನನ್ನೇ ಅವುಗಳಿಂದ ಹೇಗೆ ಬೆಟರ್ ಮಾಡ್ಬೋದು, ಈ ರೀತಿ ಇರೋದು ಅಷ್ಟೇ ಶಾರ್ಟ್ಸ್, ಆದರೂ ಕೂಡ ಅವುಗಳನ್ನು ಯೂಸ್ ಮಾಡ್ಕೊಂಡಿರೋ ರೀತಿಯಿಂದ ಇಡೀ ಸಿನಿಮಾಗೆ ಸ್ಪೆಷಲಿ ವಿಜುವಲಿ ತುಂಬಾ ವ್ಯಾಲ್ಯೂ ಆ್ಯಡ್ ಆಗಿದೆ. ಇನ್ನು ಪರ್ಫಾರ್ಮೆನ್ಸ್ನಲ್ಲಿ ಎಲ್ಲರೂ ತಮ್ಮ ತಮ್ಮ ಪಾತ್ರಗಳನ್ನು ಚೆನ್ನಾಗಿ ನಿಭಾಯಿಸಿದ್ದಾರೆ. ಮ್ಯೂಸಿಕ್ ವಾಸ್ ಗುಡ್, ಸ್ಪೆಷಲಿ ಆಂಜನೇಯನ ಸ್ತೋತ್ರಗಳು, ಹನುಮಾನ್ ಚಾಲೀಸ ಇವೆಲ್ಲ ಬಂದಾಗ ಸ್ಪೆಷಲಿ ಆ ವಿಷುವಲ್ಸ್ ಜೊತೆಗೆ ಸಖತ್ತಾಗಿತ್ತು. ತುಂಬಾ ಎಂಜಾಯ್ ಮಾಡಿದೆ, ಖುಷಿ ಆಯಿತು, ಆ್ಯಂಡ್ ಒಳ್ಳೆ ಭಾವನೆಯನ್ನು ತರಿಸಿದ್ವು ಆ ಸೀಕ್ವೆನ್ಸ್ಗಳು ಅಂತ ಹೇಳ್ತೀನಿ. ಇನ್ನು ಇದರ ನೆಗೆಟಿವ್ಸ್, ಸಿನಿಮಾದ ಎರಡನೇ ಅರ್ಧದಲ್ಲಿ ಕಥೆ ಹಾಗೆ ಚಾಲೆಂಜಸ್ ಇನ್ನೊಂಚೂರು ಸ್ಟ್ರಾಂಗ್ ಆಗ್ಬೋದಿತ್ತು ಅಂತ ಅನಿಸ್ತು. ಅಲ್ಲಿ ಆ ಸ್ಪೇಸ್ನ ಲವ್ ಸ್ಟೋರಿ ಹಾಗೆ ಒಂದು ಎಮೋಷನ್ಗೆ ಅಂತ ಯೂಸ್ ಮಾಡ್ಕೊಂಡಿದ್ದಾರೆ, ಅವು ಡೀಸೆಂಟ್ ಆಗಿದ್ವು. ಬಟ್ ಎಲ್ಲ ಆಲ್ರೆಡಿ ಎಸ್ಟಾಬ್ಲಿಷ್ ಆಗಿದ್ದರಿಂದ ಆ್ಯಕ್ಚುಯಲ್ ಪಾಯಿಂಟ್ಗೆ ಬೇಗ ಹೋಗಿದ್ರೆ ಚೆನ್ನಾಗಿರೋದು. ಆ್ಯಂಡ್ ಆಲ್ಸೋ ವಿಲನ್ ಕ್ಯಾರೆಕ್ಟರ್, ಅದು ಸ್ವಲ್ಪ ವೀಕ್ ಅನಿಸುತ್ತೆ. ಸೊ ಈ ಜಾಗವನ್ನು ಅವನಿಗೋಸ್ಕರ ಬಳಸ್ಕೊಳ್ಬೋದಿತ್ತು, ಅವನನ್ನು ಪವರ್ಫುಲ್ ಮಾಡ್ಬೋದಿತ್ತು. ಆಲ್ಸೋ ಇದು ಮುಂದೆ ಬರೋ ಒಂದು ದೊಡ್ಡ ಕಥೆಯ ಒಂದು ಚಿಕ್ಕ ಭಾಗ ಅಂತ ತೋರಿಸಿದ್ದಾರೆ. ಸೊ ಅದು ಬಂದಾಗ ಆ್ಯಂಡ್ ಹಿಂದೆ ನಡೆದ ಒಂದಷ್ಟು ಘಟನೆಗಳನ್ನು ನೋಡಿದಾಗ ಇದು ಇಷ್ಟೇನಾ ಅಂತ ಅನಿಸ್ಬಿಡುತ್ತೆ. ಸೊ ಅದು ಅನ್ನಿಸ್ತೇ ಇರೋ ಹಾಗೆ ಈ ಸ್ಪೇಸ್ನ ಬಳಸ್ಕೊಳ್ಬೋದಿತ್ತು ಡೈರೆಕ್ಟರ್ ಅವರು, ಆದರೆ ಅವರು ಒಂಚೂರು ಸೇಫ್ ಆಗಿ ನಾರ್ಮಲ್ ರೂಟ್ನ ತೊಗೊಂಡಿದ್ದಾರೆ. ಅಲ್ಲಿ ಟೋಟಲ್ ಆಗಿ ಆ ಭಾಗದಲ್ಲಿ ಇನ್ನೊಂಚೂರು ವಿಷಯಗಳನ್ನು ಇಟ್ಟಿದ್ರೆ ಸಿನಿಮಾದ ಎಫೆಕ್ಟ್ ಇನ್ನೂ ಇರೋದು ಅಂತ ಅನ್ನಿಸ್ತು. ಸೊ ಸಿಂಪಲ್ ಆಗಿ ಹೇಳೋದಾದರೆ ಇಟ್ಸ್ ಎ ಗುಡ್ ವಾಚ್, ಸಿನಿಮಾ ಚೆನ್ನಾಗಿದೆ. ಇದಕ್ಕೆ ಇದರದ್ದೇ ಆದ ನೆಗೆಟಿವ್ಸ್ ಅಂತ ಕಾಣಿಸುತ್ತೆ ಸೆಕೆಂಡ್ ಹಾಫ್ನಲ್ಲಿ, ಬಟ್ ಓವರಾಲ್ ಆಗಿ ಸಿನಿಮಾ ಚೆನ್ನಾಗಿತ್ತು ಅನ್ನೋ ಫೀಲಿಂಗ್ ನಿಮಗೆ ಆರಾಮಾಗಿ ಬರುತ್ತೆ ಆ್ಯಂಡ್ ಖುಷಿಯಾಗುತ್ತೆ ಈ ಥರದ ಒಂದು ಪ್ರಯತ್ನ ನೀಟಾಗಿ ನಡೆದಿದೆ ಅಂತ. ಸೊ ಡೆಫಿನೆಟ್ಲಿ ಹೋಗಿ ನೋಡಿ, ಕುಟುಂಬ ಸಮೇತನೂ ನೀವು ಆರಾಮಾಗಿ ಹೋಗಿ ನೋಡ್ಬೋದು, ಸ್ಪೆಷಲಿ ಮಕ್ಕಳು ಇಷ್ಟಪಡ್ತಾರೆ ಅಂತ ಅಂದ್ಕೊಳ್ತೀನಿ. ಇನ್ನು ನೀವು ಈ ಸಿನಿಮಾವನ್ನು ಆಲ್ರೆಡಿ ನೋಡಿದರೆ ನಿಮಗೆ ಇದು ಹೇಗನ್ನಿಸ್ತು ಅನ್ನೋದನ್ನು ಖಂಡಿತ ಕೆಳಗಡೆ ತಿಳಿಸಿ. ಆ್ಯಸ್ ಯೂಶುವಲ್, ಮತ್ತೆ ಸಿಗೋಣ.